ನಾಳೆಯಿಂದ ಪ್ರಧಾನಿ ಮೋದಿ ಎರಡು ದಿನ ಕರ್ನಾಟಕ ಪ್ರವಾಸವನ್ನು ಹಮ್ಮಿಕೊಂಡಿರುವಂಥದ್ದು. ನಾಳೆ ನಾಡಿದ್ದು ಅಂದರೆ 20-21 ತಾರೀಕು ಬೆಂಗಳೂರು ಮತ್ತು ಮೈಸೂರಲ್ಲಿ ಪ್ರವಾಸ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿದು. ನಾಳೆ ಬೆಂಗಳೂರಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನಾಳೆ ಮತ್ತು ನಾಡಿದ್ದು ವಿವಿಧ ಕಾರ್ಯಕ್ರಮಗಳಲ್ಲಿ ಬೆಂಗಳೂರಿನಲ್ಲಿ ಮತ್ತು ಮೈಸೂರಿನಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ನಾಳೆ ಸಂಜೆ ಮೈಸೂರಿಗೆ ಪ್ರಧಾನಿ ಮೋದಿ ಹೋಗಲಿದ್ದಾರೆ. ನಾಳೆ ಬೆಂಗಳೂರಿಗೆ ಬರ್ತಾರಲ್ಲ, ಇಲ್ಲಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾದ ನಂತರ ನಾಳೆ ಸಂಜೆ ಮೈಸೂರಿಗೆ ತೆರಳ್ತಾರೆ ಪ್ರಧಾನಿ ಮೋದಿ. ಮಂಗಳವಾರ ಅಂದರೆ 21 ತಾರೀಕು ವಿಶ್ವ ಯೋಗ ದಿನದಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಭಾರಿ ಭದ್ರತೆಯನ್ನು ಕೊಡಲಾಗ್ತಾ ಇದೆ. ಎಲ್ಲ ಕಡೆಯೂ ಕೂಡ ಸಾಕಷ್ಟು ಭದ್ರತೆಯನ್ನು ಕೊಡಲಾಗ್ತಾ ಇದೆ. ಅದರ ಜೊತೆಗೆ ಕಿತ್ತೋಗಿದ್ವಲ್ಲ ರೋಡ್ಗಳು ಅವನ್ನು ಕೂಡ ರೆಡಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಸಾಕಷ್ಟು ಭದ್ರತೆಯ ಜೊತೆ ಜೊತೆಗೆ ಅಲ್ಲಿ ರೋಡ್ಗಳನ್ನು ರಿಪೇರಿ ಮಾಡುವಂಥದ್ದು, ಟಾರನ್ನು ಹಾಕ್ತಾ ಇರುವಂಥದ್ದು, ಎಲ್ಲೂ ಕೂಡ ರೋಡ್ಗಳಲ್ಲಿ ಗುಂಡಿ ಬಿದ್ದಿರಬಾರ್ದು, ನರೇಂದ್ರ ಮೋದಿಯವರು ಹೋಗುವಂಥ ರೋಡ್ಗಳಲ್ಲಿ ಗುಂಡಿ ಬಿದ್ದಿರಬಾರ್ದು, ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಏನು ಸಮಸ್ಯೆ ಇಲ್ಲದೆ ಕರ್ನಾಟಕದಲ್ಲಿ ಎಲ್ಲ ರೋಡ್ಗಳು ಸರಿ ಇದೆ ಅಂತ ತೋರಿಸುವಂಥ ಕೆಲಸನೂ ಕೂಡ ಆಗ್ತದೆ. ಇನ್ನು ಸಹಜವಾಗಿ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಅಥವಾ ದೊಡ್ಡ ದೊಡ್ಡ ಬೇರೆ ದೇಶದ ಗಣ್ಯರು ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡ್ತಾರೆ, ಹಂಗೆ ಮಾಡ್ತಾ ಇದ್ದಾರೆ ಇವಾಗ. ಮಾನ್ಯ ಪ್ರಧಾನಿಯವರು ಮೈಸೂರಿಗೆ ಎಂಟರ್ ಆದಾಗ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು, ಅದಕ್ಕೆ ಏನೇನು ಎಚ್ಚರಿಕೆಯನ್ನು ವಹಿಸಿದ್ದಾರೆ ಅನ್ನುವಂಥದನ್ನ ಸ್ವಲ್ಪ ಮಟ್ಟಿಗೆ ರಿವ್ಯೂ ಮಾಡುವಂಥ ಕೆಲಸ ಮಾಡಿದ್ದೀನಿ. ನಮ್ಮ ಡಿ ಜಿಯಿಂದ ಹಿಡಿದು ಎಲ್ಲ ಹಿರಿಯ ಅಧಿಕಾರಿಗಳು ಒಟ್ಟಿಗೆ ಇದ್ದಾರೆ. ನಿನ್ನೆ ಬೆಳಿಗ್ಗೆ ಡಿ ಜಿ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಅತ್ಯಂತ ವ್ಯವಸ್ಥಿತವಾಗಿ ಅದನ್ನು ಕಾಪಾಡುವಂಥ ಕೆಲಸ ಎಲ್ಲ ಕಡೆ ಎಲ್ಲ ಮಾರ್ಗದಲ್ಲಿ ಅವ್ರಿಗೆ ರಕ್ಷಣೆ ಕೊಡುವಂಥ ಕೆಲಸ ಇಲ್ಲಿ ನಡೆದಿದೆ. ಬೇರೆ ಬೇರೆ ಕಡೆಯಿಂದನೂ ಪೊಲೀಸ್ ಡ್ರಾ ಮಾಡಿದ್ದೀವಿ, KSRP ಸಾಕಷ್ಟು ಪ್ಲಾಟೂನ್ಗಳನ್ನು ಡ್ರಾ ಮಾಡಿದ್ದೀವಿ ಬೆಂಗಳೂರು ಮತ್ತು ಮೈಸೂರಿಗೆ. ಯಾವುದೇ ಒಂದು ಸಣ್ಣ ಇನ್ಸಿಡೆಂಟು ಕೂಡ ಆಗದಿದ್ದಾಗೆ ಅತ್ಯಂತ ಎಚ್ಚರಿಕೆಯಿಂದ ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಟೋಟಲ್ ಸಾಕಷ್ಟು ದೊಡ್ಡ ಸಂಖ್ಯೆನಲ್ಲಿದೆ. ಇಲ್ಲಿ ಏನು ರಕ್ಷಣೆಗೆ ಅಗತ್ಯ ಇದೆ ಎಲ್ಲವನ್ನೂ ಮಾಡಿದ್ದೀವಿ. ಈಗ PM ಪ್ರೋಟೋಕಾಲ್ ಇರೋದ್ರಿಂದ ಸರ್, ಈಗ ಬರುವಂತ ಯೋಗ ಪಟ್ಟಗಳಿಗೆ ಯಾವ ರೀತಿಯ ಸಿದ್ಧತೆಗಳಾಗಿದೆ, ಐಡಿ ಕಾರ್ಡ್ಗಳು ಅಲ್ಲ, ಅದನ್ನೆಲ್ಲ ಲೋಕಲ್ ಆಡಳಿತ ಅದನ್ನೆಲ್ಲ ಮಾಡಿದೆ.